ಈ ದೇಗುಲ ಹಲವು ಅಚ್ಚರಿಗಳು ನಡೆಯುವ ವಿಸ್ಮಯಗಳ ತಾಣ. 5 ವರ್ಷಗಳಿಗೊಮ್ಮೆ ವೈಭವದ ಜಾತ್ರೆ ನಡೆಯುವ ಪುಣ್ಯಕ್ಷೇತ್ರ. ಜಾರಕಿಹೊಳೆ ಕುಟುಂಬಕ್ಕೆ ರಕ್ಷಣೆ ನೀಡುತ್ತಿರುವ ಆರಾಧ್ಯ ದೈವ. ನಂಬಿದ ಭಕ್ತರ ಸಂಕಷ್ಟ ಪರಿಹರಿಸುವ ದುರ್ಗೆಯ ಪ್ರತಿರೂಪ. ಇದುವೇ ಈ ಹೊತ್ತಿನ ವಿಶೇಷ ಲಕ್ಷ್ಮೀ ಮಹಾತ್ಮೆ. ಜೊತೆಗೆ ಗೋಕಾಕ್ ಜಲಪಾತ, ಪ್ರಕೃತಿ ಸೌಂದರ್ಯ ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವ ಅಪರೂಪದ ತಾಲೂಕು ಈ ಗೋಕಾಕ್. ಒಂದಾಗಿರುವ ದೇವಸ್ಥಾನವೇ ಈ ಲಕ್ಷ್ಮೀ ದೇವಾಲಯ. ಮೂಲತಃ ಗೋಕಾಕ್ ಸಾಹುಕಾರ ಎಂದೇ ರಾಜ್ಯ ರಾಜಕಾರಣದಲ್ಲಿ ಛಾಪು ಮೂಡಿಸಿರುವ ಜಾರಕಿಹೊಳೆ ಕುಟುಂಬಕ್ಕೆ ಆಸರಿಯಾಗಿ ನಿಂತಿರುವುದೇ ಈ ಲಕ್ಷ್ಮೀ ದೇವಿ. ಹೌದು, ಗೋಕಾಕ್ ಜನರ ಪಾಲಿಗೆ ಲಕ್ಷ್ಮೀ ದೇವಿ ಎಂದರೆ ಭಯಭಕ್ತಿ. ಯಾವುದೇ ಕೆಲಸ ಪ್ರಾರಂಭಿಸುವ ಮುನ್ನ ತಾಯಿಯ ಆಶೀರ್ವಾದ ಪಡೆದು ಕೆಲಸ ಮಾಡುವುದು ವಾಡಿಕೆ. ಇದೇ ರೀತಿಯಲ್ಲಿ ಗೋಕಾಕ್ ಸಾಹುಕಾರರ ಕುಟುಂಬ ಕೂಡ ಈ ದೇವಿಯ ಕೃಪಾ ಕಟಾಕ್ಷೆಯಿಂದ ತಮ್ಮ ರಾಜಕೀಯ ಏಳ್ಗೆ ಗಳಿಸಿದ್ದಾರೆ. ಲಕ್ಷ್ಮೀ ದೇವಸ್ಥಾನ 1823 ಕಟ್ಟಿಸಲಾಗಿದೆ. ಆದರೆ ಸಾವಿರಾರು ವರ್ಷಗಳ ಕಾಲ ಉದ್ಭವ ಮೂರ್ತಿಯಾಗಿ ಗುತ್ತಿ ಲಕ್ಕವ್ವ ಹಾಗೂ ಗೋಕಾವಿ ಲಕ್ಕವ್ವ ಎಂಬ ಹೆಸರಿನಿಂದ ನಂಬಿ ಬಂದ ಭಕ್ತರಿಗೆ ಯಾವತ್ತಿಗೂ ಕೈಬಿಡದೆ ನಿಂತ ತಾಯಿ ಈ ಲಕ್ಷ್ಮೀ ದೇವಿ. ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಭಂಡಾರ ಎರಚುವುದು ಇದೆ. ಭಂಡಾರ ಜಾತ್ರೆ ಅಂತಲೇ ಹೆಸರು ಕೂಡ ಇದೆ. ದೇಶದಲ್ಲಿಯೇ ಹೆಚ್ಚು ಭಂಡಾರ ಎರಚುವ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿದೆ ಈ ಕ್ಷೇತ್ರ. ಭಕ್ತರು ತಾಯಿಗೆ ಹರಕೆ ಬೇಡಿಕೊಂಡು ಹರಕೆ ತೀರಿದ ನಂತರ ಇಲ್ಲಿ ಬಂದು ಭಂಡಾರ ಹಾಕಿ ನಮಿಸುತ್ತಾರೆ. ಅದ್ದೂರಿಯಾಗಿ
ಕಡೆಗೆ ಜಾತ್ರೆ ನಡೆಯುವ ಈ ಲಕ್ಷ್ಮೀ ದೇವಿಯ ಆಚರಣೆ ಹಿಂದೆ ಗೋಕಾಕ್ ಸಾಹುಕಾರರ ತಂದೆ ಲಕ್ಷ್ಮಣ್ ಜಾರಕಿಹೊಳಿ ಅವರ ಪಾತ್ರ ತುಂಬಾ ಇದೆ ಎನ್ನುತ್ತಾರೆ ಭಕ್ತರು. ಮೊದಲಿಗೆ ದೇವಿಯ ಜಾತ್ರೆ ಇಷ್ಟೊಂದು ವೈಭವದಿಂದ ನಡೆಯುತ್ತಿರಲಿಲ್ಲ. ಯಾವಾಗ ಜಾರಕಿಹೊಳಿ ಕುಟುಂಬದ ಮೊದಲಿಗರಾದ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಲಕ್ಷ್ಮೀ ದೇವಿ ಜಾತ್ರೆ ಜವಾಬ್ದಾರಿ ವಹಿಸಿಕೊಂಡರೋ ಅವತ್ತಿನಿಂದ ಚಿತ್ರಣವೇ ಬೇರೆಯಾಯಿತು. ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಅವರು ಕೂಡಿಕೊಂಡಾಗ ಜಾತ್ರೆಗೆ ಒಂದು ವಿಜೃಂಭಣೆ ಒಂದು ಮೆರಗು ಬಂತು. ಅವರಿಂದ ಈ ಭಂಡಾರ ಹಾರಿಸುವಂಥ ಒಂದು ಕಾರ್ಯಕ್ರಮ ಪ್ರಾರಂಭವಾಯಿತು. ದೇವಿ ಒಳ್ಳೇದು ಮಾಡಿದ್ರು ಅವರಿಗೆ, ಜಾರಕಿಹೊಳಿ ಕುಟುಂಬಕ್ಕೆ. ಆವಾಗ ಅವರ ಜಾತ್ರೆಯನ್ನು ಸ್ವಂತ ಖರ್ಚಿನಿಂದ ಮಾಡ್ತಿದ್ರು ಅವರು ಆವಾಗ. ಆಮೇಲೆ ಪಟ್ಟಿ ಬಿಡೋದು ಜನರಿಗೆ ಇಂತಿಷ್ಟ ಇಂತಿಷ್ಟ ಹೊತ್ತು ಪ್ರಾರಂಭವಾಯಿತು. ಆದಾಗಿನಿಂದ ಈಗ ನಾವೊಂದು ಜಾತ್ರೆ ಮಾಡ್ಬೇಕಾದ್ರೆ ಕನಿಷ್ಠ ನಮ್ಗೆ 50-60 ಲಕ್ಷ ಹಣ ಬೇಕಾಗುತ್ತೆ. ಆವಾಗ ನಮ್ಮ ಊರಿನ ಜನನ ಕುಡಿಸ್ಕೊಡ್ತಾರೆ ನಮ್ಗೆ. ಇನ್ನೊಂದು ವಿಶೇಷ ಅಂದರೆ ಈಗ 5 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ಕಲ್ಯಾಣ ಮಂಟಪವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಾವು. ಇದಕ್ಕೆ ಮುಖ್ಯವಾಗಿ ಕೊಡುಗೆ ದಾನಿ ನಮ್ಮ ದೇಶದಲ್ಲಿ ಅಂಥ ಶಾಸಕರ ಬಹುಶಃ ಇಲ್ಲಿ ಸಿಗೋದಿಲ್ಲ. ಅವರು ಬಾಲಚಂದ್ರ ಜಾರಕಿಹೊಳಿಯವರು, ಅವರೇ ಅವ್ರ ಕೈಯಿಂದನೇ ಇದೆಲ್ಲ ಆಗಬೇಕು. ಅಷ್ಟೊಂದು ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ರಮೇಶ್ ಅನ್ನವರು ಮಾಡಿದ್ದಾರೆ, ಅದ್ರ ಜೊತೆ ಅಂಬೇರಾವ್ ಪಾಟೀಲರು ಮಾಡಿದ್ದಾರೆ, ಲಖನ್ ಜಾರಕಿಹೊಳಿಯವರು, ಇವರೆಲ್ಲರ ಮುಂದಾಳತ್ವದಲ್ಲಿ ನಾವು ಜಾತ್ರೆಯನ್ನು ಮಾಡ್ತೀವಿ. 9 ದಿವಸ ನಾವು ರೊಟ್ಟಿ ಮಾಡೋದಿಲ್ಲ, ಅಡುಗೆ ಇದು ಮಾಡೋದಿಲ್ಲ. ಆಮೇಲೆ 9-3 ದಿವಸ ತೀರ 9 ದಿವಸ ನಾವು. ಇನ್ನೊಂದು ವಿಶೇಷ ಅಂದರೆ ನಮ್ಮ ಗೋಕಾಕ್ ತಾಲೂಕಿನ ಜನ ಹೊರಗಿನ ದೇಶದಲ್ಲಿ ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್, ಜಪಾನ್, ಜರ್ಮನ್ದಿಂದ ಇಲ್ಲಿ ಜಾತ್ರೆಗೆ ಬರ್ತಾರೆ. ಇದೇ ಒಂದು ವಿಶೇಷ. ಆಮೇಲೆ ಜಾತ್ರೆ ಮುಂಚಿತವಾಗಿ ಒಂದು ವಾರ ಮುಂಬೈ ಪುಣಾದಿಂದ ನಮ್ಮ ದಕ್ಷಿಣ ಭಾರತದ ಜನ ಸುದ್ದಿ ಬರ್ತದೆ ಇಲ್ಲಿ. ಅದೇ ಒಂದು ವಿಶೇಷ ಅಂದರೆ ಈ ಜಾತ್ರೆಯನ್ನು ನಮ್ಮ ತಾಲೂಕಿನ ಜನ ತಪ್ಪಿಸಿಕೊಳ್ಳೋದಿಲ್ಲ, ಜಾತ್ರೆಗೆ ಅಟೆಂಡ್ ಆಗ್ತಾರೆ, ಖಂಡಿತವಾಗಿ ಅಟೆಂಡ್ ಆಗ್ತಾರೆ. ಜಾರಕಿಹೊಳಿ ಕುಟುಂಬದ ಯಜಮಾನ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಯಾವತ್ತಿನಿಂದ ಈ ದೇವಿಯ ಸೇವೆ ಪ್ರಾರಂಭಿಸಿದರೋ ಆವತ್ತಿನಿಂದ ಅವರ ಕುಟುಂಬದ ಬೆಳವಣಿಗೆ ಏರುತ್ತಾ ಸಾಗಿತು. ಗೋಕಾಕ್ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷೆಯಿಂದ ಗೋಕಾಕ್ ಸಾಹುಕಾರರೆಂದು ರಾಜಕಾರಣದಲ್ಲಿ ತಮ್ಮದೇ ಚಾಪು ಮೂಡಿಸುತ್ತಾ ಸಾಗಿದರು. ಈಗಲೂ ಜಾರಕಿಹೊಳಿ ಸಹೋದರರು ತಮ್ಮ ಹೊಸ ಕೆಲಸ ಪ್ರಾರಂಭಿಸುವುದೇ ಈ ತಾಯಿಯ ಆಶೀರ್ವಾದದಿಂದ. ಅಚ್ಚರಿಗಳನ್ನು ತನ್ನ ಒಡಲೆಡೆಗೆ ಇಟ್ಟುಕೊಂಡು ಗೋಕಾಕ್ ಪಟ್ಟಣದಲ್ಲಿ ತಾಯಿ ಲಕ್ಷ್ಮಿ ಎಂಬ ಅವತಾರ ಮಹಿಮೆ ಬೆಳಗುತ್ತಿದೆ. ನಂಬಿ ಬಂದ ಭಕ್ತರಿಗೆ ಬೇಡಿದ ವರ ನೀಡುತ್ತಾ ನೆಲೆಸಿರುವ ತಾಯಿಯ ಮಹಿಮೆ ಮಾತ್ರ ಅದ್ಭುತ. ನ್ಯೂಸ್ ಡೆಸ್ಕ್, ಬೆಳಗಾವಿ.